ಅಯ್ಯಯ್ಯಯ್ಯಯ್ಯಯ್ಯಯ್ಯ ಬರ್ರ ಬರ್ರ ಬೇಗ ಬರ್ರ, ನಾನು ಹೇಳಿದ ಸೀರಿಯಸ್ ವಿಷಯ ಇದೆ. ಅಂಕಲ್ ನೀವು ಸೀರಿಯಸ್ ವಿಷಯ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಏನ್ ಮಾಡ್ಲ, ಒಬ್ಬನ ಕೂತ್ಕೊಂಡು ಎಣ್ಣೆ ಹೊಡೆಯಕ್ಕೆ ಮಜಾ ಬರಲ್ಲ, ಅದಕ್ಕೆ ಸುಳ್ಳು ಹೇಳಿ ನಿಮ್ಮನ್ನು ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಅಲ್ಲ ಈಗ ಒಂದು ವೇಳೆ ನಾನು ಎಣ್ಣೆ ಹೊಡೆಯೋಣ ಬರ್ರಪ್ಪ ಅಂದ್ರೆ ಬರ್ತಿದ್ರೆ ಈ ವಯಸ್ಸಾದ ಅಂಕಲ್ ಜೊತೆ ಏನು ಎಣ್ಣೆ ಹೊಡೆಯೋದು ಅಂತ ಹಿಂದೆಟಾಕ್ತಿದ್ರಿ ತಾನೆ? ಹಂಗೇನಿಲ್ಲ ಅಂಕಲ್, ನೀವು ಕರ್ತಿದ್ರೆ ನಾನೇನೋ ಬರ್ತಿದ್ದೆ. ಆದ್ರೆ ಅದೇ ನೀವು ಡ್ರಿಂಕ್ಸ್ ಮಾಡಲ್ವಾ? ಅಯ್ಯೋ ಇಲ್ಲ ಅಂಕಲ್, ನನಗಿದೆಲ್ಲ ಅಭ್ಯಾಸ ಇಲ್ಲ. ನನಗೂ ದಿನ ಎಣ್ಣೆ ಹೊಡೋದು ಅಭ್ಯಾಸ ಇಲ್ಲ, ಇಲ್ಲ ಒಪ್ಪಕ್ಕೊಂದು ಸ್ವಲ್ಪ ಅದು ಯಾರಾದರೂ ಸಿಕ್ಕಿದ್ರೆ. ಈಗಂತೂ ನಮ್ಮ ಯುವಕರು ನೀವು ಸಿಕ್ಕಿದ್ರಿ, ಬಿಡೋಕ್ಕಾಗತ್ತ ಅಜ್ಜ ಮಾಯಿಸ್ಬಿಡದೆ. ಬರ್ರ ಬರ್ರ. ಏನ್ ಪ್ರೀತಿ ನೀನು ನನಗಿಂತ ವೇಗವಾಗಿದ್ಯಾ? ಬಿಟ್ಬಿಟ್ರೆ ನಾನೇ ಮಿಸ್ ಬಿಡ್ತೀಯಾ ನೀನು? ಅಯ್ಯೋ ಅಂಕಲ್, ನಾನೇನು ಡೈಲಿ ಕುಡ್ಕ ಅಲ್ಲ, ನಿಮ್ಮ ಥರ ನಾನು ಅಪರೂಪಕ್ಕೆ ಕುಡಿಯೋದು. ಅದು ಹೆಂಡತಿ ವೇಟ್ ಮಾಡ್ತಿರ್ತಾಳೆ, ಅದಕ್ಕೋಸ್ಕರ ಬೇಗ ಕುಡಿದ್ಬಿಟ್ಟು ಹೋಗ್ಬಿಡೋಣ ಅಂತ ಕೂತ್ಕೊಂಡೆ. ತಪ್ಪು ತಿಳ್ಕೊಬಿಡಿ ಅಂಕಲ್. ಭಯಂಕರ ಗಿಲಾಡಿ ಇದೆಯಾ ಕಣ ನಿನ್ನ ಪ್ರೀತು? ಅಲ್ಲ ಸಾಮಾನ್ಯವಾಗಿ ಎರಡು ಗಂಡು ಮಕ್ಕಳಿದ್ರೆ ಅಣ್ಣನಿಗಿಂತ ತಮ್ಮನೇ ಚಾಲಾಕಿರ್ತಾನಂತೆ. ನೀನ್ ಕಣ ಅದು ಏನೋ ನಿಮ್ಮಷ್ಟು ತಿಳ್ಕೊಂಡಿಲ್ಲ ಅಂಕಲ್. ಈಗ ತಿಳ್ಕೊಳ್ಳದೆ ಹೋದ್ರು ನನ್ನ ವಯಸ್ಸಿಗೆ ಬಂದಾಗ ನನಗಿಂತ ಹೆಚ್ಚಿಗೆ ತಿಳ್ಕೊಂಡಿರ್ತಿ. ಹಾಕು ಹಾಕು ಹಾಕು. ಅದೇ ನಿಂದು ಕಂಡ ಇದೆ, ಬರ ಕೂತ್ಕೊಳ ಕೂತ್ಕೊಳ. ಹಾಕು 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 ಹಾಕು. ಲೋಕಲ್ ಡ್ರಿಂಕ್ಸ್ ಉಪ್ಪಿನಕಾಯಿ ಮಸ್ತ್ ಅಂಕಲ್. ನಾವು ಮೂರು ಗ್ಲಾಸು, ಅದು ನಾಲ್ಕು ನಿಂತಿದೆ. ಅದ್ರ ಸುದ್ದಿಗೆ ಬರಬೇಡ, ಅದು ಹಾಕು ಅಷ್ಟೇ. ಚಿಪ್ಸು ಚಿಪ್ಸು ಪಟ ಪಟ ಹಾಕು. ಅಯ್ಯೋ ಇದು ಇಷ್ಟೇ ಕಣ. ಈಗ ಮಾತ್ರೆ ನುಂಗುವಾಗ ಈ ಔಷಧಿ ಕುಡಿಯುವಾಗ ಸ್ವಲ್ಪ ಕೈ ಆಗುತ್ತಲ್ಲ, ಅದೇ ಥರ ಅದೇ ಥರ. ಒಂದ್ಸರಿ ಕುಡಿಯೋಕೆ ಶುರು ಮಾಡಿದ್ಮೇಲೆ ಆಗಾಗ ಕುಡಿಬೇಕು ಅನ್ಸುತ್ತೆ. ರಮೇಶ್ 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 ಸಾರಿ ಅಂಕಲ್, ನನಗೆ ಈ ವಿಷಯದಲ್ಲಿ ಫೋರ್ಸ್ ಮಾಡಿಬಿಡಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಓ ನೋಡಪ್ಪ, ಮನುಷ್ಯನಿಗೆ ಎಲ್ಲ ಥರದ ಅಭ್ಯಾಸಗಳಿರ್ಬೇಕಂತೆ, ಆಗಲೇ ಮನುಷ್ಯನ ಜೀವನ ಅನ್ನೋದು ಪರಿಪೂರ್ಣ ಆಗು. ಇದು ನನ್ನ ಅಭಿಮತ ಅಷ್ಟೇ, ಬೇರೆಯವ್ರು ಹೇಗೆ ತಗೋತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ನನಗೋಸ್ಕರ ಆದರೂ ಸ್ವಲ್ಪ ತಗೋಣ. ಬೇಡ ಅಂಕಲ್. ಅಂಕಲ್ ಬ್ರೋ ತಗೊಳಲ್ಲ ಬಿಡಿ, ಸುಮ್ಮನೆ ಫೋರ್ಸ್ ಮಾಡ್ತೀರಾ, ನಾವು ಶುರು ಹಚ್ಕೊಳ್ಳೋಣ. ಇದು ವಯಸ್ಸಿನ ಹುಡುಗ ಅಂತಂದ್ರೆ ನೋಡು, ಅದೇ ನಿನ್ನ ತಮ್ಮನ ಥರ ಇರಬೇಕು, ಹೇಗೆ ಎಲ್ಲರ ಜೊತೆ ಲವ್ ಲವ್ ಆಗಿರ್ತಾನೆ. ಹಾ ತಗೋ ತಗೋ. ಯಾಕೋ ಇಬ್ರು ಮಾತಾಡ್ತಿಲ್ವನು? ಇಲ್ಲ ಅಂಕಲ್, ಅದು ಹಾಗೆ ಸುಮ್ಮನೆ. ಅಯ್ಯ ಅಣ್ಣ ತಮ್ಮ ಅಂತಂದ್ರೆ ಈ ಜಗಳ ಕೋಪ ಎಲ್ಲ ಇದ್ದಿದ್ದೆ ಮದ್ವೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಂತ ಅಣ್ಣ ತಮ್ಮಂದ್ರೆ ಜಗಳ ಮೂರನವ್ರಿಗೆ ಲಾಭ ಆಗಬಾರ್ದು. ಅಣ್ಣ ಹತ್ರ ಕ್ಷಮೆ ಕೇಳು. ಕೇಳ ಸಾರಿ ಬ್ರೋ. ಇಟ್ಸ್ ಓಕೆ ಪ್ರೀತ್. ಇದು ಇದು ಅಂತ ಮಂದ್ರ ಸಂಬಂಧ ಅಂತಂದ್ರು. ಅದೇ ಈಗ ಮಾತ್ರ ನಿನ್ನನ್ನು ಕೂಡ್ಸೋದೆ ಹಂಗೆ ಕಳ್ಸಲ್ಲ, ಒಂದು ಸ್ವಲ್ಪ ತಗೋ. ಅಯ್ಯ ನಿನ್ ತಮ್ಮಂಗೋಸ್ಕರ ಆದರೂ ಕುಡಿಯೋ. ಹೇಳು ನೀನು ನನಗೆ. ತಗೋ ಬ್ರೋ, ಇವತ್ತೊಂದು ಸಹ ಏನಾಗಲ್ಲ, ಸ್ವಲ್ಪ ಕುಡಿದ್ಬಿಡು. ಈ ಪ್ರೀತ್ ನಂಗೆ ಬೇಡ ಇದು. ಅಯ್ಯಯ್ಯೋ ಈ ಜಗತ್ತಿನಲ್ಲಿ ತಮ್ಮಂದ್ರಿಗೋಸ್ಕರ ಅಣ್ಣಂದ್ರೆ ಎಂತದೋ ಮಾಡ್ತಾರಂತೆ, ನಿಂಗೊಂದು ಕುಡಿಯೋಕ್ಕಾಗಲ್ವಾ? ತಗೋಣ ತಗ, ಏನೂ ಆಗಲ್ಲ. ಫಸ್ಟ್ ಕುಡಿಬೇಕಾರೆ ಚೀರ್ಸ್ ಹೇಳ್ಬೇಕು, ನೆಲಕ್ಕೆ ಇಡಬಾರ್ದು. ಚೀರ್ಸ್. ತಗ ತಗ. ಅಯ್ಯ ಇದು ಅದನ್ ಮಾತ್ರ ಮುಟ್ಬೇಡ, ಬೇಕಾದ್ರೆ ಇನ್ನೊಂದು ಪಕ್ಕ ಹಾಕ, ಅದನ್ ಮಾತ್ರ ಮುಟ್ಬೇಡ ಪ್ರೀತು. ಯಾಕೆ ನಿಮ್ಗೆ ಅದ್ ಬೇಕಾ? ನನಗ್ ಬೇಡ ಕಣೋ. ಹತ್ತು ವರ್ಷದ ಹಿಂದೆ ಸತ್ತು ಹೋಗಿರೋ ನನ್ನ ಸ್ನೇಹಿತ ನೆನಪಿಗೋಸ್ಕರ ಇಟ್ಕೊಂಡು ಕುಡಿದಿದ್ದೀನಿ. ಗೆಳೆಯ ಚಿಯರ್ಸ್. ಗ್ರೇಟ್ ಫ್ರೆಂಡ್ಶಿಪ್ ಅಂಕಲ್. ಅದು ಒಂದ್ಸರಿ ನಾನು ಹೇಳ್ತಿದ್ದೀನಿ ಫೋನು. ಹೌದು ಅಂಕಲ್, ನಾನು ಹೋಗ್ಬೇಕೀಗ. ಬ್ರೋ ಅಂಕಲ್ ಇನ್ನೇನು ಕಂಪ್ನಿ ಕೊಟ್ಬಿಡು ಆಯ್ತಾ? ಅಂಕಲ್ ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ಅನ್ಕೊಂಬಿಡಿ ಆಯ್ತಾ? ಬೇಜಾರು ಮಾಡ್ಕೊಬಿಡಿ.
ಇವನಿಗೆ ಅಲ್ಲಿ ಉಚ್ಕೊಂಡು ಹೋಗ. ಪಾರ್ವತಿ, ನನ್ನ ಗಂಡ ಕುಡಿಯೋ ಕೂತ್ಕೊಂಡ್ರೆ ಅವ್ರಿಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಕುಡಿತಿರ್ತಾರೆ, ಮಾತಾಡ್ತಿರ್ತಾರೆ. ನೋಡು, ಇನ್ನೂ ಬಂದಿಲ್ಲ. ಇನ್ನೊಂದು ವಿಷಯ ಗೊತ್ತಾ, ಅವ್ರು ಕುಡ್ಕೊಂಬಂದಿಸ ಅವ್ರ ಮೇಲೆ ನನಗೆ ಏನೇನು ಕೋಪ ಇರುತ್ತೋ ಎಲ್ಲ ತೀರಿಸ್ಕೊಂಬಿಡ್ತೀನಿ ನಾನು. ಹೇಗಮ್ಮ? ಹೇಗೆ ಅಂದರೆ, ಅವ್ರು ಕುಡ್ಕೊಂಬಂದಾಗ ನಾನು ಏನೇ ಬೈದರೂ ಅವ್ರಿಗೆ ಗೊತ್ತೇ ಆಗಲ್ವಲ್ಲ. ನಿನ್ನ ಗಂಡನು ಕುಡಿತಾನ ಪಾರ್ವತಿ? ಅಯ್ಯಯ್ಯೋ ಇಲ್ಲಪ್ಪ, ನನ್ನ ಗಂಡ ಶ್ರೀರಾಮಚಂದ್ರನ್ ಥರ, ಅವ್ರಿಗೆ ಆ ದುರಭ್ಯಾಸ ಎಲ್ಲ ಇಲ್ಲ. ಅಮ್ಮ, ನನಗೆ ಕುಡಿಯೋ ಗಂಡಸ್ರ ಅಂದ್ರೆ ಆಗಲ್ಲ. ನೀವು ನಿಮ್ ಗಂಡಂಗೆ ಹೇಳ್ಬೇಕು ತಾನೆ ಕುಡಿಯೋ ತಪ್ಪು ಅಂತ. ಹಠ ಇಲ್ದೇ ಇರೋ ಹೆಣ್ಣಿಲ್ಲ, ಚಟ ಇಲ್ದೇ ಇರೋ ಗಂಡಸಿಲ್ಲ ಅಂತ ಮಾತು ಕೇಳಿದ್ಯಾ? ಹ್ಞೂ ಅಮ್ಮ, ಸಾಮಾನ್ಯವಾಗಿ ಗಂಡಸ್ರಿಗೆ ಈ ಥರ ಏನಾದರೂ ಒಂದು ಚಟ ಇದ್ದೇ ಇರುತ್ತೆ, ಇವ್ರಿಗೆ ಈ ಕುಡಿಯೋ ಚಟ. ನನಗೆ ಇವ್ರು ಕುಡಿಯೋದೊಂಚೂರು ಇಷ್ಟ ಇಲ್ಲ, ಆದರೆ ಇವಳಿದನ್ನು ಬಿಡಲ್ಲ. ಈ ಮುಸ್ಕಿನ ಗುದ್ದಾಟದಲ್ಲಿ ನಾನು ಸೋತೋದೆ. ಹೊರಗಡೆ ಹೋಗಿ ಬೆವರು ಸುರಿಸಿ ದುಡಿಯೋ ಗಂಡನಿಗೆ ಹತ್ತಾರು ಥರ ಒತ್ತಡ ಇರುತ್ತಮ್ಮ. ಹಾಗಾಗಿ ನನ್ನ ಗಂಡನ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ. ಹಾಗೆ ಮಾಡಿದ್ಮೇಲೆ ದಿನಾ ಕುಡಿತಿದ್ದ ನನ್ನ ಗಂಡ ವಾರಕ್ಕೊಂದ್ಸಲಿ ಕುಡಿಯೋಕೆ ಶುರು ಮಾಡಿದ್ರು. ಕೆಲವು ವಿಷಯದಲ್ಲಿ ನಮ್ಮ ಗಂಡನ್ನ ನಾವು ಬಿಟ್ಕೊಡ್ಬೇಕಾಗತ್ತೆ, ಬಿಟ್ಕೊಟ್ಟು ನೋಡು ಅಂತಾರಲ್ಲ ಹಾಗೆ. ಹಾಗಂತ ಎಲ್ಲ ವಿಷಯದಲ್ಲೂ ನಿನ್ನ ಗಂಡನ್ನ ಬಿಟ್ಕೊಟ್ಬಿಡ್ಬೇಡ. ಮದುವೆ ಆದ ಹೊಸರಲ್ಲಿ ಗಂಡನ ಜುಟ್ಟು ನಮ್ಮ ಕೈಲಿರಬೇಕು. ಸ್ವಲ್ಪ ಹಿಡಿತ ತಪ್ಪಿದೆ ಅಂತಾದರೆ ಸಾಕು, ಗಂಡಂದ್ರನ್ನ ದಾರಿ ತಪ್ಪಿಸೋರು ಇರ್ತಾರೆಮ್ಮ. ಸ್ವಲ್ಪ ವರ್ಷ ಅಷ್ಟೇ, ಯಾವಾಗ ನಮ್ಮ ಗಂಡ ನಮ್ಮ ಹಿಡಿತಕ್ಕೆ ಬಂದ ಅಂತ ಗೊತ್ತಾಗತ್ತೋ ಆವಾಗ ನಾವು ನಿಶ್ಚಿಂತೆಯಿಂದ ಇರ್ಬೋದು. ನಿಂತರ ಸರಿ, ನಿನ್ನ ಗಂಡ ಕಾಯ್ತಿರ್ತಾನೆ, ನಿಂಗೆ ಹೊತ್ತಾಯ್ತು, ಹೊರಡು. ಸರಿಮ್ಮ. ಪಾರ್ವತಿ, ನಿಂಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 1 ವರ್ಷ ಆಯ್ತಮ್ಮ. ಯಾಕೆ? ಏನು ಸಿಹಿ ಸುದ್ದಿ ಇಲ್ವಾ? ಇಲ್ಲ ಅಮ್ಮ. ಗೊತ್ತಾಯ್ತು ಬಿಡು, ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಂತ ಮಕ್ಕಳು ಮಾಡ್ಕೊಳ್ಳೋದನ್ನ ಮುಂದೂಡ್ಬೇಡಮ್ಮ. ಟೈಮು ಯಾವಾಗ ಹೇಗಿರುತ್ತೋ ಯಾರಿಗೆ ಗೊತ್ತು? ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ದೇ ಇರ್ತಾನಾ? ಗಂಡೋ ಹೆಣ್ಣೋ ಟೈಮಿಗೆ ಆಗ್ಬಿಡ್ಬೇಕು. ಈಗಲೇ ಹೋಗಿ ಇದ್ರ ಬಗ್ಗೆ ನಿನ್ನ ಗಂಡನ ಹತ್ರ ಮಾತಾಡು. ಸರಿ ಅಮ್ಮ. ಅದೇ ಈ ಎಣ್ಣೆ ಇದೆಯಲ್ಲ, ಅದೇ ಒಂಥರ ಕೈ ಸುಖದ ಅನುಭವ. ಎಣ್ಣೆ ಕುಡಿಬೇಕಾದ್ರೆ ಒಂಥರ ಅನುಭವ, ಎಣ್ಣೆ ಹೊಟ್ಟೆ ಒಳಗೆ ಇಳಿದ್ಮೇಲೆ ಒಂಥರ ಅನುಭವ. ರಜೆ ನನ್ನೆಲ್ಲ ಮದುವೆಗಿಂತ ಮುಂಚೆ ಮಾಡಿ ಅನುಭವಿಸಿ ಬಿಡ್ಬಿಡ್ಬೇಕು. ಆಮೇಲೆ ಹೆಣ್ತಿರ ಕಟ್ ಸ್ವತಂತ್ರ ಇರಲ್ಲ. ಈಗ ನಿನ್ನ ತಮ್ಮನ್ನೇ ನೋಡ, ತಮ್ಮನ್ನ ಹೆಂಡತಿಗೆ ಅದ್ರಕೊಂಡ್ಬಿಟ್ಟು ಇನ್ನೂ ಕೆಲವು ಹೆಂಡತಿರ್ತಾರೆ. ಉದಾಹರಣೆಗೆ ನನ್ನ ಹೆಂಡತಿನೇ ಅಂದ್ಕೊ, ಅದೇ ಯಾವತ್ತು ನೋಡಿದ್ರು ಜಗಳ ಅನುಮಾನ ಅವಮಾನ ದಿನೇ ದಿನ ಇದೇ ಆಗಿರ್ತಿತ್ತು. ಅದೇ ಒಂದೊಂದ್ಸರಿ ನನ್ನ ಫೋನ್ ಚೆಕ್ ಮಾಡವಳು, ಫೋನು ನನ್ನ ಮೇಲೆ ಅನುಮಾನ ಪಟ್ಟು ಪಟ್ಟು ನನ್ನ ಫಾಲೋ ಮಾಡೋಳು. ಎಲ್ಲಿಗೆ ಹೋದೆ, ಏನು ಯಾರ ಜೊತೆ ಓಡೋಗ್ಬಿಡ್ತೀನಿ ನನ್ನನ್ನು. ಅದೇ ಎಷ್ಟು ಸರಿ ನಾನು ನಿನಗೆ ಮೋಸ ಮಾಡ್ತಿಲ್ಲ ಅಂತ ಹೇಳಿ ಹೇಳಿ ನಮ್ಮ
ಅಲ್ಲ ಅಂಕಲ್, ಮೈತ್ರಿ ಆಂಟಿ ಅಷ್ಟು ಒಳ್ಳೆಯವರು, ಅವ್ರು ಈ ರೀತಿ ಮಾಡ್ತಾರೆ ಅಂದರೆ ನನಗೆ ನಂಬೋದಕ್ಕೆ ಆಗಲ್ಲ. ಅದೇ ನಾನು ಹೇಳಿದ್ದು ಮೈತ್ರಿ ಆಂಟಿ ಬಗ್ಗೆ ಇಲ್ಲ, ಸುಶೀಲ ಅಂದರೆ ನನ್ನ ಮೊದಲನೇ ಹೆಂಡತಿ. ಮದುವೆ ಆದಮೇಲೆ ನನ್ನ ವೈವಾಹಿಕ ಜೀವನ ನರಕ. ಆಮೇಲೆ ಏನಾಯ್ತು ಅಂದರೆ ವಿಚ್ಛೇದನ. ಮನುಷ್ಯ ಜೈಲಿಗೋಡ್ರು ನೆಮ್ಮದಿಯಾಗಿರ್ತಾನೆ, ಆದರೆ ಮದುವೆ ಆದಮೇಲೆ ಜೀವನ ಹಿಂಸೆ ಆದರೆ ಅದು ನರಕ ಆಗ್ಬಿಡುತ್ತೆ. ಈಗ ನನ್ನ ಕತ್ತಲ್ಲಿ ಮದುವೆ ಆದಮೇಲೆ ಹಿಂಸೆ ತಿಂದು ಆ ಮೊದಲನೇ ಹೆಂಡತಿನ ದೂರ ಮಾಡಿ ಮೈತ್ರಿ ಮದುವೆ ಆದಿ. ಮೈತ್ರಿ ಮೈತ್ರಿ ಹೆಂಡತಿ ಅದೇ ಜೀವನ ಹೆಂಗಿತ್ತು ಗೊತ್ತಾ? ಆಹ್, ಸುಖಕರವಾಗಿತ್ತು. ಹಾಗಂತ ಮೈತ್ರಿ ನನ್ನ ಹತ್ರ ಜಗಳನೇ ಆಡೋದಿಲ್ಲ, ಕೋಪನೇ ಮಾಡ್ಕೊಳ್ಳಲ್ಲ ಅಂತಲ್ಲ, ಅಳು ಜಗಳ ಆಡೋಳು ಕೋಪ ಮಾಡ್ಕೊಳ್ಳೋಳು. ಅದೇ ಒಂಥರ ಹಿತ ಆಗಿರೋದು ಅವಳು ಬೈದ್ರೆ ಕೋಪ ಮಾಡ್ಕೊಂಡ್ರಿ. ಜೀವನ ಅಂದರೆ ಇಷ್ಟ ಕಣ. ಅದೇ ಅಂಕಲ್, ಯಾರಿಂದ ನಮಗೆ ನೋವು ಹಿಂಸೆ ಆಗುತ್ತೆ ಅವರಿಂದ ನಾವು ದೂರ ಇದ್ದು ಬಿಡಬೇಕು, ಇಲ್ಲ ನಾವೇ ಅವ್ರನ್ನದು ದೂರ ಮಾಡಿಬಿಡ್ಬೇಕು. ಇರೋದು ಹೇಳಕ್ಕೆ ಒಲೆ ಟೂ ಟೂ ಐಕೆ ನನ್ನ ಅನುಭವ ಅದೇ ನನ್ನ ಅನುಭವ ನಿನಗೂ ಎನ್ನು ಉಪಯೋಗಕ್ಕೆ ಬರ್ಬೋದು. ಈ ಎಲ್ಲ ಬೆಳವಣಿಗೆಗೆ ಮುಖ್ಯ ಕಾರಣ ನಮ್ಮ ಕಂಪ್ನಿಯ ಕಣ್ಣಿನ ಲೋಗೋ ಸರ್. ನಮ್ಮ ಕಂಪ್ನಿಯ ಕಣ್ಣಿನ ಲೋಗೋ ಇಷ್ಟು ಫೇಮಸ್ ಆಗಿದೆ ಅಂದ್ರೆ ನಮ್ಮ ಫೇಸ್ ಕ್ರೀಮ್ ಹೆಸರು ಹೇಳಕ್ ಬರದೇ ಇದ್ರು ಕಣ್ಣಿನ ಚಿತ್ರದಲ್ಲಿ ಕ್ರೀಮ್ ಕೊಡಿ ಕೇಳಿ ತಗೊಂಡು ಹೋಗ್ತಾರೆ. ಅಂಕಲ್ ಹೇಳಿದ್ದು ಕರೆಕ್ಟ್, ನಾನು ಆ ಕಣ್ಣಿನ ಹುಡುಗಿಯಿಂದ ದಿನ ನೋವು ಅನುಭವಿಸೋ ಬದಲು ಒಂದೇ ಸತಿ ಡಿವೋರ್ಸ್ ಕೊಟ್ಟು ನನ್ನ ಮನಸ್ಸಿಂದ ಕಿತ್ತಾಕೋದೇ ಬೆಸ್ಟ್. ಯಜಮಾನ್ರೆ ನೀವ್ ಕುಡ್ತಿದ್ದೀರಾ? ಅಯ್ಯೋ ಪಾರ್ವತಿ, ನೀನ್ ಬುದ್ಧಿವಂತರು ದಡ್ಡಿನು ಒಂದು ಗೊತ್ತಿಲ್ಲ. ಕುಡ್ದಿರೋ ಮುಂದೆ ನಿಂತ್ಕೊಂಡು ಯಜಮಾನ್ರೆ ನೀವು ಕುಡ್ದಿದ್ದೀರಾ ಅಂತ ಕೇಳ್ತಾ ಇದೆಯಲ್ಲ. ಎಸ್ ಪಾರ್ವತಿ, ನಾನು ಕುಡ್ದಿದ್ದೀನಿ. ಓ, ನಂಬಿಕೆ ಬರ್ತಲ್ವಾ? ಬೇಕಾದ್ರೆ ನನ್ನ ಬಾಯಿ ಸ್ಮೆಲ್ ನೋಡು. ಇನ್ನೊಂದು ವಿಷಯ ಗೊತ್ತಾ, ಅವ್ರು ಕುಡ್ಕೊಂಬಂದಿಸ ಅವ್ರ ಮೇಲೆ ನನಗೆ ಏನೇನು ಕೋಪ ಇರುತ್ತೋ ಎಲ್ಲ ತಿಳಿಸ್ಕೊಂಡ್ಬಿಡ್ತೀನಿ. ಯಜಮಾನ್ರ ಇದೆಷ್ಟು? ರೀ, ಯಾಕ್ರಿ ಕುಡಿದ್ರಿ?
ಯಾಕೆ ಕುಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಕುಡಿದ್ರಿ? ಲವ್ ಫೇಲ್ಯೂರ್. ಓಹ್, ಪ್ರಪಂಚದಲ್ಲಿ ಯಾರು ಲವ್ವೇ ಮಾಡಿಲ್ಲ, ನೀವೊಬ್ರೆ ಮಾಡಿರೋದು. ನೋಡಿ ನೋಡಿ, ನೀವು ಈ ರೀತಿ ಕುಡಿಯೋದು ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಇದೇ ಕೊನೆ. ಇನ್ನೊಂದು ಸಲ ನೀವು ಹೀಗೇನಾದ್ರು ಕುಡ್ಕೊಂಡು ನನ್ನ ಮುಂದೆ ಬಂದ್ರೆ ಬಂದ್ರೆ ಏನ್ ಮಾಡ್ತೀಯಾ? ಸೌಟ್ ತಗೊಂಡು ಮಕ್ಕದ ಮೇಲೆ ಹಾಕ್ತೀನಿ, ಮನೆಯಿಂದ ಹೊರಗಾಕ್ತೀನಿ, ಇಡೀ ರಾತ್ರಿ ಹೊರಗಡೆ ಇರ್ಬೇಕಾಗತ್ತೆ. ತಿನ್ನೋದಕ್ಕೆ ಊಟ ಕೊಡಲ್ಲ, ಕುಡಿಯೋದಕ್ಕೆ ಒಂದ್ ತೊಟ್ ನೀರು ಕೊಡಲ್ಲ. ಅರ್ಥ ಆಯ್ತಾ? ಇದ್ಯಾಕೋ ಮಿತಿ ಮೀರ್ತಿದೆ. ಸುಮ್ನೆ ನನ್ ಮಾತು ಕೇಳಿ, ನೀವ್ ಕುಡಿಯೋದ್ ನನಗೆ ಇಷ್ಟ ಆಗಲ್ಲ. ಅಲೋ ಅಲೋ ಅಲೋ, ನಿನ್ನ ಇಷ್ಟ ಕೆಟ್ಕೊಂಡು ನನಗೇನಾಗ್ಬೇಕು? ನೀನೇನ್ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೀಯಾ? ಓ ಕರೆಕ್ಟ್, ನೀನು ನನ್ನ ಹೆಂಡತಿನೇ ಅಲ್ವಾ? ಯಾಕೆ ಹೇಳು? ನೀನವತ್ತು ನನ್ನ ಕಣ್ಣಿನ ಹುಡುಗಿ ಬದಲು ಬಂದು ನಿಂತಿದ್ದ ಅಲ್ವಾ? ನೀನು ನಾನು ಹೇಳ್ತೀನಿ ಕರೆಕ್ಟ್. ಅದಕ್ಕೆ ನಿನಗೆ ನಾನೊಂದು ಹೊಸ ವಿಷಯ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ ಆಯ್ತಾ? ನಾನು ನಿನಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನಿನ್ನಿಂದ ದೂರ ಆಗ್ಬೇಕು ಅದು ನಿರ್ಧಾರ ಮಾಡಿದಿರಿ. ಸಿದ್ಧ ಇರೋ ಪ್ರೀತಿಗೆ ಕುರುಕ್ತ ಕೂಡ್ಬಾರ್ದು ಅಂತ ರಮಾಕಾಂತ್ ಅಂಕಲ್ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ನಿನಗೆ ಡಿವೋರ್ಸ್ ಕೊಟ್ಟು ಅಂಬಾ ನೋಡಿರೋ ಅನುಷ್ಕಾ ಜೊತೆ ಮದುವೆ ಆಗ್ತೀನಿ. ಅದೇ ಬೆಸ್ಟ್ ಅಲ್ವಾ? ಇನ್ನೊಂದು ವಿಷಯ ನೆನ್ಪಿಟ್ಕೊ, ನನ್ನ ಡಿವೋರ್ಸ್ ಕೊಟ್ಮೇಲೆ ನನ್ನ ಮಾತಾಡ್ಸೋದಾಗ್ಲಿ ನೋಡೋದಾಗ್ಲಿ ಮಾಡಬಾರ್ದು. ನಿನ್ನ ಲೈಫ್ ನಿನಗೆ, ನನ್ನ ಲೈಫ್ ನನಗೆ, ಇನ್ ಯಾವತ್ತು ನನ್ನ ಕಣ್ಣು ಮುಂದೆ ಬರಬಾರ್ದು. ನಿನ್ನ ನನ್ನ ಮನಸ್ಸಿಂದ ಕಿತ್ತಾಗ್ತಾ ಇದ್ದೀನಿ. ಗುಡ್ 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 ಬೈ ಬೈ. ನಿಮ್ ಬಾಯಿಂದ ನಾನು ನಿಮ್ಮ ಮಾತನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಯಜಮಾನ್ರೆ. ಆದ್ರೆ ಇವತ್ತು ಪರವಾಗಿಲ್ಲ, ನಿಮ್ ಮನ್ಸಿಂದ ನನ್ನ ಕಿತ್ತು ಬಿಸಾಕಿ. ಆದ್ರೆ ನಾನ್ ಮಾತ್ರ ನಿಮ್ಮನ್ನ ನನ್ನ ಮನ್ಸಿಂದ ಯಾವತ್ತೂ ತೆಗೆಯೋದಿಲ್ಲ. ನನ್ ಕಡೆ ಉಸಿರಿರೋವರೆಗೂ ನಿಮ್ಮನ್ ಪ್ರೀತಿಸ್ತಾನೆ ಇರ್ತೀನಿ. ನೀವ್ ಸದಾ ನನ್ ಮನ್ಸಲ್ಲೇ ಇರ್ತೀರ. ನೀವ್ ಎಲ್ಲೇ ಹೋದ್ರು, ಯಾರನ್ನೇ ಮದ್ವೆ ಆದ್ರು ನಾನು ಸಹಿಸ್ಕೋತೀನಿ. ನನಗೆ ನೀವು ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಜಮಾನ್ರೆ. ಕಡೆಯವರೆಗೂ ಕಟ್ಟಿರೋ ಇಟ್ಟಿರೋ ಹಾಳಿ ನೆನಪಲ್ಲೇ ಬತುಕ್ತೀನಿ.